एवरीवन वेलकम बैक टू माय चैनल कल सेशन नान क्वेश्चन पेपर पैटर्न हेग बरते यहाँ क्वेश्चन केल्तर नहीं हेग सॉल्व अंत थ्री क्वेश्चन पेपर्स ना डिस्कस ना मेन ನಿಮಗಿರುವಂಥದ್ದು ಲೆವೆನ್ ಲೆಸನ್ಸ್ ಮ್ಯಾಥ್ಸಲ್ಲಿ ಆ ಲೆವೆನ್ ಲೆಸನ್ಸಲ್ಲಿ ಫೈವ್ ಲೆಸನ್ಸಿಂದ ಬರುವಂಥ ಫೈವ್ ಕ್ವೆಶನ್ಸ್ ಸ್ವಲ್ಪ ಟಫ್ ಆಗಿರುತ್ತೆ ಫೈವ್ ಟು ಸಿಕ್ಸ್ ಕ್ವೆಶನ್ಸ್ ಯಾವ್ಯಾವುದು ಮ್ಯಾಮ್ ಆ ಫೈವ್ ಟು ಸಿಕ್ಸ್ ಕ್ವೆಶನ್ಸ್ ಅಂತ ನೋಡ್ತಾ ಬರೋದಾದರೆ ಟ್ರಿಗ್ನೋಮೆಟ್ರಿ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಲೆಸನ್ನಿಂದ ಪ್ರೂವಿಂಗ್ ಪಾರ್ಟ್ ತ್ರೀ ಅಥವಾ ಫೋರ್ ಮಾರ್ಕ್ಸ್ ಕೇಳುವಂಥದ್ದು ಅದೇ ಥರ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಯಿಂದ ವರ್ಬಲ್ ಕ್ವೆಶನ್ ತ್ರೀ ಅಥವಾ ಫೋರ್ ಮಾರ್ಕ್ಸ್ಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎ ಪಿ ಲೆಸನ್ನಿಂದ ಬರುವಂಥ ವರ್ಬಲ್ ಕ್ವೆಶನ್ ತ್ರೀ ಅಥವಾ ಫೋರ್ ಮಾರ್ಕ್ಸ್ಗೆ ನೆಕ್ಸ್ಟ್ ಬರೋದಾದರೆ ಕ್ವಾಡ್ರೆಟಿಕ್ ಈಕ್ವೇಷನಿಂದ ಬರುವಂಥ ವರ್ಬಲ್ ಕ್ವೆಶನ್ ಫೈನಲಿ ಸರ್ಫೇಸ್ ಏರಿಯಾ ವಾಲ್ಯೂಮಿಂದ ಬರುವಂಥ ಕ್ವೆಶನ್ಸ್ ಸೊ ನಿಮಗೆ ಕಷ್ಟ ಮಾರ್ಕ್ಸ್ ಹೋಗೋದು ಅನ್ನೋದಾದರೆ ಈ ಲೆಸನ್ಸಿಂದನೇ ಓಕೆ ಇನ್ನು ಉಳಿದಿದ್ದ ಲೆಸನ್ಸ್ ಎಲ್ಲ ನಿಮಗೆ ಈಸಿ ಅನಿಸುತ್ತೆ ಯಾವುದಿರ್ಬೋದು ಕನ್ಸ್ಟ್ರಕ್ಷನ್ ಆಗಿರ್ಬೋದು ಸರ್ಕಲ್ಸ್ ಆಗಿರ್ಬೋದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಸ್ಟ್ಯಾಟಿಸ್ಟಿಕ್ಸ್ ಇವೆಲ್ಲ ನಿಮಗೆ ಈಸಿ ಅನಿಸುತ್ತೆ ಸ್ವಲ್ಪ ಟಫ್ ಏರಿಯಾ ಅಂದರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈ ಫೈವ್ ಲೆಸನ್ನಿಂದ ಬರುವಂಥ ಕ್ವೆಶನ್ಸ್ ಈಗ ನಾನು ಆ ಫೈವ್ ಲೆಸನ್ಸಿಂದ ಒಂದೊಂದೇ ಲೆಸನ್ಸಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಕೊಡ್ತಾರೆ ನೀವು ಯಾವ್ಯಾವ ಥರ ಕ್ವೆಶನ್ ಅರ್ಥ ಮಾಡಿಕೊಂಡು ವರ್ಬಲ್ನ ನ್ಯೂಮರಿಕಲ್ ಆಗಿ ಬರ್ಕೊಂಡು ಹೇಗೆ ಸಾಲ್ವ್ ಮಾಡಬೇಕು ಅಂತ ನಾನು ನಿಮಗೆ ಹಿಂಟ್ಸ್ ಕೊಡ್ತಾ ಬರ್ತೀನಿ ಸೊ ಇವತ್ತಿನ ಸೆಷನಲ್ಲಿ ನಾನು ಕ್ವಾಡ್ರೆಟಿಕ್ ಈಕ್ವೇಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಕ್ವಾಡ್ರೆಟಿಕ್ ಈಕ್ವೇಷನ್ಸಲ್ಲಿ ವರ್ಬಲ್ ಕ್ವೆಶನ್ಸಲ್ಲಿ ನಿಮಗೆ ಸಿಕ್ಸ್ ಟೈಪ್ಸ್ ಬರುತ್ತೆ ಓಕೆ ಅರ್ಥ ಮಾಡ್ಕೊಳ್ಳಿ ಕ್ವಾಡ್ರೆಟಿಕ್ ಈಕ್ವೇಷನಲ್ಲಿ ನಿಮಗೆ ಬರುವಂಥ ವರ್ಬಲ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಸಿಕ್ಸ್ ಟೈಪ್ಸ್ ಇರುತ್ತೆ ಯಾವ್ಯಾವ ಟೈಪ್ಸ್ ಮ್ಯಾಮ್ ಅಂತ ಕೇಳೋದಾದರೆ ನಂಬರ್ ಒನ್ ನಂಬರ್ಸ್ ರಿಲೇಟೆಡ್ ಕೊಡ್ತಾರೆ ಓಕೆ ಲೈಕ್ ಸಮ್ ಆಫ್ ಟು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಥವಾ ಸಮ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಈ ಥರ ಹೇಳಿ ನಂಬರ್ಸ್ ರಿಲೇಟೆಡ್ ಆಗಿ ಬರುವಂಥ ಚಾನ್ಸಸ್ ಇದೆ ಎರಡನೇದು ಫ್ರ್ಯಾಕ್ಷನ್ಸ್ ರಿಲೇಟೆಡ್ ಆಗಿ ಕೊಡೋವಂಥದ್ದು ಫ್ರ್ಯಾಕ್ಷನ್ಸ್ ಮೂರನೇದು ಏಜ್ ರಿಲೇಟೆಡ್ ಆಗಿ ಏಜ್ ರಿಲೇಟೆಡ್ ಆಗಿ ಕೊಡುವಂಥ ಚಾನ್ಸಸ್ ಇರುತ್ತೆ ನಾಲ್ಕನೇದು ಸ್ಪೀಡ್ ಟೈಮ್ಗೆ ರಿಲೇಟೆಡ್ ಆಗಿರುವಂಥದ್ದು ಮೋಟಾರ್ ಬೋಟ್ ಮೋಟಾರ್ ಬೋಟ್ ಬರುತ್ತಲ್ಲ ಮೋಟಾರ್ ಬೋಟ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾರೆ ಇನ್ನು ಅದನ್ನು ಬಿಟ್ಟರೆ ಸೈಡ್ಸ್ ಕಂಪೇರ್ ಮಾಡಿ ಲೈಕ್ ಸ್ಕ್ವೇರ್ ರೆಕ್ಟ್ಯಾಂಗಲ್ ಅಥವಾ ರೆಕ್ಟ್ಯಾಂಗಲ್ ರೆಕ್ಟ್ಯಾಂಗಲ್ಗೇನೆ ಅಥವಾ ಸ್ಕ್ವೇರ್ ಇನ್ನೊಂದು ಸ್ಕ್ವೇರ್ಗೆ ಈ ಥರ ಕಂಪೇರ್ ಮಾಡೋ ಅಂಥ ಕ್ವೆಶನ್ ಒಂದು ಟೋಟಲ್ ಆಗಿ ನಿಮಗೆ ಕ್ವಾಡ್ರೆಟಿಕ್ ಈಕ್ವೇಷನ್ ಇಂದ ಸಿಕ್ಸ್ ಟೈಪ್ಸ್ ಅಷ್ಟೇ ಆ ಸಿಕ್ಸ್ ಟೈಪ್ಸ್ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ವರ್ಬಲ್ ಕ್ವೆಶನ್ ಕೊಡಲಿ ನೀವು ಅಟೆಂಡ್ ಮಾಡ್ಬೋದು ಓಕೆ ಸ್ಟಾರ್ಟ್ ಮಾಡೋಣ ಇವತ್ತು ಫಸ್ಟ್ ಟೈಪ್ಗೆ ಹೋಗ್ತಾ ಇದ್ದೀನಿ ಸೊ ಇದರಲ್ಲಿ ಟೈಪ್ ಒನ್ ಇದು ನಂಬರ್ಸ್ ರಿಲೇಟೆಡ್ ಆಗಿ ಕೊಡೋ ಅಂಥ ಕ್ವೆಶನ್ಸ್ ಯಾವ ಥರ ಇರುತ್ತೆ ಮ್ಯಾಮ್ ನಂಬರ್ಸ್ ರಿಲೇಟೆಡ್ ಆಗಿ ಹೇಗೆ ಕೊಟ್ಟರೆ ನಾವು ಯಾವ ಥರ ತೊಗೋಬೇಕು ಅನ್ನೋದು ನೋಡೋದಾದರೆ ನಾನು ಇಲ್ಲೊಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನಂಬರ್ಸ್ ರಿಲೇಟೆಡ್ ಆಗಿ ಯಾವ ಥರ ಕೊಡ್ಬೋದು ಅಂಥೇಳಿ ನಾನೊಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಯಾವ ಥರ ಅಂತ ನೋಡಿದ್ರೆ ದಿ ಪ್ರಾಡಕ್ಟ್ ಆಫ್ ಟು ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಈಸ್ 56 ಫೈನ್ ದಿ ಇಂಟೀಜರ್ಸ್ ಅಂದರೆ ಲೈಕ್ ಇಟ್ ಈಸ್ ರಿಲೇಟೆಡ್ ಟು ನಂಬರ್ಸ್ ಓಕೆ ಮ್ಯಾಮ್ ಏನಿದು ನಂಬರ್ಸ್ ಅಂದರೆ ಕನ್ಫ್ಯೂಸ್ ಆಗುತ್ತೆ ಆ ಥರ ಏನಿಲ್ಲ ಇಂಟೀಜರ್ಸು ನ್ಯಾಚುರಲ್ ನಂಬರ್ಸು ಅಥವಾ ಟೂ ನಂಬರ್ಸ್ ಈ ಥರ ಎಲ್ಲ ಕೊಡೋವಂಥ ಚಾನ್ಸಸ್ ಇರುತ್ತೆ ಓಕೆ ಈ ಥರ ಬಂದಾಗ ನೀವೇನು ಮಾಡಬೇಕಾಗತ್ತೆ ಸಿಂಪಲ್ ಆಗಿ ಕ್ವೆಶನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ಒಂದೊಂದೇ ನೋಡ್ತಾ ಹೋಗೋಣ ಬನ್ನಿ ಈಗ ಫಸ್ಟ್ ಕ್ವೆಶನ್ ನಾನು ಜಸ್ಟ್ ರಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗಿನ್ನೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡ್ಬೋದು ಯಾವುದಾದ್ರು ಕ್ವೆಶನ್ಸ್ನೇ ನೀವು ಕಳಿಸ್ಬೋದು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ನೋಡ್ತಾ ಬರೋಣ ಬನ್ನಿ ಈಗ ಫಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ದಿ ಪ್ರಾಡ್ ಒಂದೊಂದು ಇದರಲ್ಲಿ ಸ್ವಲ್ಪ ಕೀವರ್ಡ್ಸ್ನ ನೀವು ನೋಡಬೇಕಾಗತ್ತೆ ಓಕೆ ದಿ ಪ್ರಾಡಕ್ಟ್ ಫಸ್ಟ್ ವರ್ಡ್ ಏನಿದೆ ಪ್ರಾಡಕ್ಟ್ ಪ್ರಾಡಕ್ಟ್ ಅಂದರೆ ಏನು ಮಲ್ಟಿಪ್ಲಿಕೇಶನ್ ಹೌದಾ ಪ್ರಾಡಕ್ಟ್ ಅಂದರೆ ಏನು ಸಮ್ ಅಂತಂದರೆ ಗೊತ್ತಿದೆ ಅಡಿಷನ್ ಡಿಫ್ರೆನ್ಸ್ ಅಂದರೆ ಸಪ್ರಾಕ್ಷನ್ ಓಕೆ ಪ್ರಾಡಕ್ಟ್ ಅಂತಂದರೆ ಮಲ್ಟಿಪ್ಲಿಕೇಶನ್ ಲೈಕ್ ಕೋಷಂಟ್ ಅಂತ ಬಂದರೆ ಡಿವಿಷನ್ ಈ ಸ್ವಲ್ಪ ಈ ವರ್ಡ್ಸ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸೊ ಇಲ್ಲಿ ನಾನು ಇದನ್ನು ಸ್ಪ್ಲಿಟ್ ಮಾಡ್ಕೊಂಡು ಬರ್ತೀನಿ ಕ್ವೆಶನ್ನ ನೋಡಿ ದಿ ಪ್ರಾಡಕ್ಟ್ ಆಫ್ ಅಂದರೆ ಮಲ್ಟಿಪ್ಲಿಕೇಶನ್ ಆಫ್ ಯಾವುದು ಎರಡು ಮಲ್ಟಿಪ್ಲಿಕೇಶನ್ ಅಂದರೆ ಎರಡು ನಂಬರ್ಸ್ ಇರಲೇಬೇಕು ಯಾವುದು ಟೂ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಂದರೆ ಎರಡು ಇದೆ ಅಂತೆ ಯಾವುದದು ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಕಾನ್ಸಿಕ್ಯೂಟಿವ್ ಅಂದರೆ ನಾನು ಪದೇ ಪದೇ ಹೇಳಿದ್ದೀನಿ ನಿಮಗೆ ಅಕ್ಕಪಕ್ಕ ಅಂತಲೇ ನಾನು ನಿಮಗೆ ಒಂಥರ ಬ್ಲೈಂಡಾಗಿ ಹೇಳ್ಕೊಡ್ಬೇಕು ಅಂದರೆ ಅಲ್ಲಲ್ಲೇ ಅಂದರೆ ಒನ್ ಟೂ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ಥರ ಅಥವಾ 99 100 ಓಕೆ ಸೊ ಇನ್ಯಾವುದೋ ನಂಬರ್ ಅಲ್ಲ ಅಲ್ಲಲ್ಲೇ ಓಕೆ ಅದನ್ನು ನಾವು ಕಾನ್ಸಿಕ್ಯೂಟಿವ್ ಅಂತ ಹೇಳಿ ಕರಿತೀವಿ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಈಸ್ 56 ಫೈಂಡ್ ದಿ ಇಂಟೀಜರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಫಸ್ಟ್ ಕ್ವೆಶನ್ ನೋಡಿ ಏನಂತ ಹೇಳಿದ್ದಾರೆ ಲೆಟ್ ನಾವು ಅದಕ್ಕೆ ಏನು ಬರ್ಕೋಬೇಕಾಗುತ್ತೆ ಲೆಟ್ ಟೂ ಕಾನ್ಸಿಕ್ಯೂಟಿವ್ ಇವಾಗ ನಾನು ಫಾರ್ ಎಕ್ಸಾಂಪಲ್ 1 2 ಅಂತಲೇ ತೊಗೊಂಡೆ ಅಂತ ಇಟ್ಕೊಳ್ಳೋಣ ಈಗ ಎರಡು ನಂಬರ್ ಸುಮ್ಮನೆ ಈಗ ಹೇಗೆ ನಾನು ಇವಾಗ ಎಕ್ಸೆಲ್ ಎಕ್ಸ್ಪ್ರೆಸ್ ಮಾಡಬೇಕು ಇವಾಗ
ಯಾಕಂದರೆ ನಮಗೆ ಬರೋವಂಥ ಕ್ವಾಡ್ರೆಟಿಕ್ ಇಕ್ವೇಷನ್ ನಾವು ಎಕ್ಸಲ್ ತಾನೇ ಎಕ್ಸ್ಪ್ರೆಸ್ ಮಾಡೋದು. ಈಗ ಇದನ್ನು ಒನ್ನೇ ನಾನು ಎಕ್ಸ್ ಅಂತ ಬರ್ಕೊಂಡ್ರೆ, ಒನ್ ಟೂ ಆಗಬೇಕು ಅಂದರೆ ನನ್ನ ಎಕ್ಸ್ಗೆ ಎಷ್ಟು ಅಂದರೆ ಒನ್ ಟೂ ಆಯಿತು ಅಂತಂದರೆ ಎಷ್ಟು ಆ್ಯಡ್ ಆಗಿದೆ? ಒನ್ ಆ್ಯಡ್ ಆಗಿದೆ. ಹಾಗಾದರೆ ಇದು ಎಕ್ಸ್ ಪ್ಲಸ್ ಒನ್. ಓಕೆ, ಹಾಗಾದರೆ ನಾನೇನು ಬರ್ಕೋತೀನಿ, ಲೆಟ್ ಟೂ ಐಗೆ ಹೇಗಾದರೂ ಕೊಡಲಿ ಅವರು, ಟೂ ಕಾನ್ಸಿಗೇಟಿವ್ ನಂಬರ್ಸ್, ಟೂ ಕಾನ್ಸಿಗೇಟಿವ್ ನ್ಯಾಚುರಲ್ ನಂಬರ್ಸ್, ಟೂ ಕಾನ್ಸಿಗೇಟಿವ್ ಇಂಟೀಜರ್ಸ್, ಏನಾದರೂ ಕೊಡಲಿ. ಆದರೆ ನಿಮ್ಗೆ ಯಾವ ವರ್ಡ್ ಇರಬೇಕು? ಕಾನ್ಸಿಗೇಟಿವ್ ಅಂತಿದ್ರೆ ಏನಂತ ಬರ್ಕೋಬೇಕು? ಲೆಟ್ ಟೂ ಕಾನ್ಸಿಗೇಟಿವ್ ಇಂಟೀಜರ್ಸ್ ಬಿ, ಇಂಟೀಜರ್ಸ್ ಬಿ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಅಂತ ಹೇಳಿ ಬರ್ಕೊಳ್ಳಿ. ಎಕ್ಸ್ ಎಕ್ಸ್ ಪ್ಲಸ್ ಒನ್. ಈಗ ಅವ್ರ ಪ್ರಕಾರ ಏನಪ್ಪ, ಪ್ರಾಡಕ್ಟ್ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಪ್ರಾಡಕ್ಟ್ ಅಂತ ಹೇಳಿದ್ದಾರೆ. ಹಾಗಾದರೆ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಅಲ್ವಾ? ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಎಷ್ಟು ಅಂತ ಹೇಳ್ತಿದ್ದಾರೆ? 56. ನೋಡಿ ಬರ್ಕೊಂಡ್ವಿ, ಕೊಟ್ಟಿರೋಂಥ ವರ್ಬಲ್ ಸ್ಟೇಟ್ಮೆಂಟ್ನ ಈಕ್ವೇಷನ್ ಆಗಿ ಬರ್ಕೊಂಡ್ವಿ. ಈಗ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಒನ್ ಏನಾಯಿತು? ಪ್ಲಸ್ ಒನ್ ಎಕ್ಸ್. ಈ 56 ನೀ ಕಡೆಗೆ ತೊಗೊಂಡು ಬಂದ್ರೆ ಏನಾಯಿತು? ಇಲ್ಲಿಗೆ ಬಂದು ಇಸ್ ಈಕ್ವಲ್ ಟು ಜೀರೋ. ಇರೋಂಥ ಕ್ವಾಡ್ರೆಟಿಕ್ ಈಕ್ವೇಷನ್ ಬಂತಲ್ಲ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ. ಇಲ್ಲಿ ನೀವು ಯಾವ ಮೆಥಡ್ ಆದರೂ ಸಾಲ್ವ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ಫ್ಯಾಕ್ಟರೈಸೇಷನ್ ಅಥವಾ ಫಾರ್ಮುಲಾ ಮೆಥಡ್. ಬಟ್ ನನ್ನ ಪ್ರಕಾರ ಫ್ಯಾಕ್ಟರೈಸೇಷನ್ನೇ ಸಿಂಪಲ್, ಬೇಗನೆ ಆನ್ಸರ್ ಬರುತ್ತೆ. ಓಕೆ, ಅವರೇ ಫಾರ್ಮುಲಾ ಮೆಥಡ್ ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ ಫಾರ್ಮುಲಾಗೆ ಹೋಗಿ, ಇಲ್ಲ ಫ್ಯಾಕ್ಟರೈಸೇಷನ್ ಮೆಥಡೇ ಮಾಡಿ. ಮ್ಯಾಮ್ ಫ್ಯಾಕ್ಟರೈಸೇಷನ್ ಕಷ್ಟ ಅಂತ ಅನ್ನೋದಾದರೆ ವರಿ ಬೇಡ, ಅದನ್ನು ಕೂಡ ನಾನು ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದರೆ ಏನಪ್ಪ, ಏನು ನಾವೇನು ಮಾಡಬೇಕು? ಎ ಮತ್ತು ಸಿನ ಮಲ್ಟಿಪ್ಲೈ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಫ್ಯಾಕ್ಟರೈಸೇಷನ್, ಎ ಮತ್ತು ಸಿನ. ಇಲ್ಲಿ ಎ ಏನೂ ಇಲ್ಲ ಅಂದರೆ ಏನರ್ಥ? ಒನ್ ಅಂತ. ಅಲಾಂಗ್ ವಿತ್ ಸೈನ್ ಮಲ್ಟಿಪ್ಲೈ ಎಂಡ್ ಸಿ ಅಲಾಂಗ್ ವಿತ್ ಸೈನ್, ಇದು ಫಸ್ಟ್ ಸ್ಟೆಪ್. ಏನು ಮಾಡ್ತೀರಾ? ಎ ಏನಿದೆ? ಒನ್. ಒನ್ ಇಂಟು ಮೈನಸ್ 56 ಎಷ್ಟಾಯಿತು? ಮೈನಸ್ 56 ಆಯ್ತು. ಓಕೆ, ಇವಾಗ ಈ ಮೈನಸ್ 56ಗೆ ನಾವು ಫ್ಯಾಕ್ಟರ್ಸ್ ಹುಡುಕ್ಬೇಕು. ಈಗ ಮೈನಸ್ ಬಂದಿದೆ ಅಂತಂದರೆ ನಿಮಗೆ ರೂಲ್ಸ್ ಗೊತ್ತಿದೆ ಅಲ್ವಾ? ಪ್ಲಸ್ ಇಂಟು ಪ್ಲಸ್ ಮಲ್ಟಿಪ್ಲಿಕೇಶನ್ ಏನು ಬರುತ್ತೆ? ಪ್ಲಸ್. ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮತ್ತು ಪ್ಲಸ್ ಇಂಟು ಮೈನಸ್ ಮೈನಸ್. ಇವಾಗ ಇಲ್ಲಿ ಮೈನಸ್ ಬಂದಿದೆ ಅಂದರೆ ಇವೆರಡು ಕೇಸ್ನ ನಾವು ತೊಗೋಬೇಕಾಗಿರೋದು. ಅಂದರೆ ಇಲ್ಲ ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್, ಅಥವಾ ಒಂದು ಮೈನಸ್ ಪ್ಲಸ್ ಹೀಗಿರಬೇಕು. ಹಾಗಾದರೆ ಇಲ್ಲಿ ಬರೋವಂಥ ಸೈನ್ ಏನಾಗಿದೆ? ಒಂದು ಮೈನಸ್ಸು, ಒಂದು ಪ್ಲಸ್ ಇಂಟು ಪ್ಲಸ್ ಮೈನಸ್. ಈಗ ನಾವು ತಗೊಳ್ಳೋವಂಥ ನಂಬರ್ ಏನಾಗಿರಬೇಕು? ಮಲ್ಟಿಪ್ಲೈ ಮಾಡಿದ್ರೆ 56 ಬರಬೇಕು. ಆ್ಯಡ್ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಇನ್ ಸಪ್ರಾಕ್ಷನ್ ಅಲ್ವಾ? ಸೊ ಸಪ್ರಾಕ್ಟ್ ಮಾಡಿದ್ರೆ ಇಲ್ಲೇನಿದೆ? ಮಿಡಲ್ ನಂಬರ್ ಬಿ ನೋಡ್ಕೊಳ್ಳಿ. ಬಿ ಏನಿದೆ? ಒನ್ ಇದೆ, ಅಂದರೆ ಪ್ಲಸ್ ಒನ್ ಇದೆ. ಹಾಗಾದರೆ ಹೈಯೆಸ್ಟ್ ನಂಬರು ಪ್ಲಸ್ ಆಗುತ್ತೆ, ಸ್ಮಾಲೆಸ್ಟ್ ನಂಬರು ಮೈನಸ್ ಆಗುತ್ತೆ. ಹೇಗೆ ಮ್ಯಾಮ್, ಹೇಗೆ ಅನ್ನೋದಾದರೆ ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಪ್ಲಸ್ 3 ಮೈನಸ್ 2 ಇವೆರಡು ಏನಿದೆ? ಬೇರೆ ಬೇರೆ ಸೈನ್. ಬೇರೆ ಬೇರೆ ಸೈನ್ ಅಂದರೆ ನಮ್ಮ ಪ್ರಕಾರ ಏನು? ಸಪ್ರಾಕ್ಷನ್. 3 ಮೈನಸ್ 2 ಎಷ್ಟಾಯಿತು? 1. ಸೊ ಹೈಯೆಸ್ಟ್ ನಂಬರ್ ಪ್ಲಸ್ 1. ಅದೇ ನೀವು ಮೈನಸ್ 3 ಪ್ಲಸ್ 2 ತೊಗೊಂಡ್ರೆ ಏನಾಗುತ್ತೆ? ಮೈನಸ್ 3 ಪ್ಲಸ್ 2 ಒನ್ನೇ, ಆದರೆ ಮೈನಸ್ 1 ಆಗುತ್ತೆ ಈ ಥರ. ಸೊ ಇಲ್ಲಿ ಪ್ಲಸ್ 1 ಆಗಿರೋದ್ರಿಂದ ಹಾಗಾದರೆ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. ಈಗ 56ಗೆ ಫ್ಯಾಕ್ಟರ್ಸ್ ನೋಡ್ಕೊಂಡು ಬರೋದಾದರೆ 56 ಅಂತ ನಾವು ನೋಡೋದಾದರೆ 8 7s ಆಗುತ್ತಾ? 8 7s 56. 8 - 7 1 ಬರುತ್ತೆ. ಸೊ ಹಾಗಾದರೆ ಇಲ್ಲಿ 7 ಆಗಬೇಕು, 8 ಆಗಬೇಕು. ನೋಡಿ, 7 8s 56 ಮೈನಸ್ 7 ಪ್ಲಸ್ 8 ಇಟ್ ಇಸ್ ಪ್ಲಸ್ 1. ಈಗ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆದರೆ ಏನು ಬರ್ಕೋತೀನಿ? ಮೈನಸ್ 7x ಪ್ಲಸ್ 8 ಮೈನಸ್ 56 ಇಸ್ ಈಕ್ವಲ್ ಟು 0. ಈಗ ಗ್ರೂಪಿಂಗ್ ಮಾಡ್ಕೋಬೇಕು. ಓಕೆ, ಎಕ್ಸ್ ಈಗ ಇವೆರಡರಲ್ಲಿ ನಾನು ಎಕ್ಸ್ ಕಾಮನ್ ತೊಗೊಂಡ್ರೆ ಏನಾಯಿತು? ಎಕ್ಸ್ ಮೈನಸ್ 7. ಇದರಲ್ಲಿ ಪ್ಲಸ್ 8 ಕಾಮನ್ ತೊಗೊಂಡ್ರೆ ಏನಾಯಿತು? ಎಕ್ಸ್ ಮೈನಸ್ 7 ಇಸ್ ಈಕ್ವಲ್ ಟು 0. ಹಾಗಾದರೆ ಎಕ್ಸ್ ಮೈನಸ್ 7 ಎಕ್ಸ್ ಪ್ಲಸ್ 8 ಇಸ್ ಈಕ್ವಲ್ ಟು 0. ಇವಾಗ ನಾನು ಎರಡೂ ಸಪ್ರೇಟಾಗಿ ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಮೈನಸ್ 7 ಇಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 8 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು? 7 ಬಂತು, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 8 ಬಂತು. ಓಕೆ, ಸೊ ಕಾನ್ಸಿಗೇಟಿವ್ ಅಂದರೆ ಅವ್ರು ಪಾಸಿಟಿವ್ ಅಂತ ಹೇಳಿಲ್ಲ, ಇಲ್ಲಿ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿಲ್ಲ. ಬಟ್ ನೀವು ಯಾವ ವ್ಯಾಲ್ಯೂ ಬೇಕಾದ್ರೂ ತೊಗೋಬೋದು, ನೆಗೆಟಿವ್ ಆದರೂ ತೊಗೋಬೋದು, ಪಾಸಿಟಿವ್ ಆದರೂ ತೊಗೋಬೋದೀನಿ. ಈಗ 7. ಸೊ ಯಾವಾಗಲೂ ನೀವು ಪಾಸಿಟಿವ್ ವ್ಯಾಲ್ಯೂಸ್ಗೆ ಹೋಗೋದೆ ಬೆಸ್ಟ್. ಈಗ ಹಾಗಾದರೆ ಎಕ್ಸ್ 7 ಆದರೆ ಇನ್ನೊಂದು ನಂಬರ್ ಏನಾಗುತ್ತೆ? 7 + 1 8. ಹಾಗಾದರೆ ಟೂ ಕಾನ್ಸಿಗೇಟಿವ್ ಇಂಟೀಜರ್ಸ್ ಏನಾಯಿತು? ಟೂ ಕಾನ್ಸಿಗೇಟಿವ್, ಸೊ ಟೂ ಕಾನ್ಸಿಗೇಟಿವ್ ಇಂಟೀಜರ್ಸ್ ಇಂಟೀಜರ್ಸ್ ಆರ್ 7 and 8 ಅಂತ ಹೇಳಿ ಬರೆದ್ರಾಯ್ತು. ನೋಡಿ, ಸಿಂಪಲ್ ಆಗಿದೆ ಅಷ್ಟೇ. ಕ್ವೆಶನ್ ಒಂದು ಸ್ವಲ್ಪ ಓದ್ಕೋಬೇಕು, ಪ್ರತಿಯೊಂದು ವರ್ಡ್ಗೂ ಮೀನಿಂಗ್ ಇದೆ. ಇಲ್ಲಿ ಪ್ರಾಡಕ್ಟ್ ಅಂದ್ರೇನು? ಮಲ್ಟಿಪ್ಲಿಕೇಶನ್. ಕಾನ್ಸಿಗೇಟಿವ್ ಅಂದ್ರೇನು? ಕಂಟಿನ್ಯೂಸ್ ಆಗಿ ಬರಬೇಕು ನಂಬರ್.
ಓಕೆ ಅವೆರಡನ್ನು ಮಲ್ಟಿ ಪ್ರಾಡಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ 56. ಅದಕ್ಕೆ ಒಂದನ್ನ ಎಕ್ಸ್ ಅಂತ ತಗೋತೀರಾ, ಇನ್ನೊಂದನ್ನ ಎಕ್ಸ್ ಪ್ಲಸ್ ಒನ್ ಅಂತ ತಗೋತೀರಾ. ಓಕೆ ಫಾರ್ ಎಕ್ಸಾಂಪಲ್ 9900 ಅಂದ್ರೆ 99x ಆದ್ರೆ 100 ಬರಬೇಕು ಅಂದ್ರೆ ಏನಾಗಬೇಕು, ಒನ್ ಜಾಸ್ತಿ. ಎರಡನ್ನು ನೆನ್ಪಿಟ್ಕೊಳ್ಳಿ. ಸೊ ಇದೊಂದು ಎಕ್ಸಾಂಪಲ್ ಆಯ್ತು. ಈಗ ಇನ್ನೊಂದು ಎಕ್ಸಾಂಪಲ್ಗೆ ಹೋಗೋಣ ನೋಡಿ. ಸೆಕೆಂಡ್ ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ದಿ ಸಮ್ ಆಫ್ ಸ್ಕ್ವೇರ್ ಆಫ್ ಟೂ ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್. ಓಕೆ ಈಗ ನೋಡ್ಕೊಂಡು ಬರೋಣ. ಸಮ್ ಅಂತ ಹೇಳ್ತಾರೆ, ಸಮ್ ಅಂದ್ರೆ ಏನು, ಅಡಿಷನ್. ಈಗ ಅದಕ್ಕೆ ಇಲ್ಲಿ ಒಂದೊಂದು ಪಾರ್ಟ್ನು ನೀವು ಬಿಡಿಸಿ ಬಿಡಿಸಿ ಓದಬೇಕು. ಇವೆಲ್ಲ ನಂಬರ್ಸ್ ರಿಲೇಟೆಡ್ ಆಗಿ ಬರುವಂತ ಕ್ವೆಶನ್ಸ್ ಇದು. ಸೊ ಸಮ್ ಆಫ್ ಸ್ಕ್ವೇರ್ ಆಫ್, ಸಮ್ ಅಂದ್ರೆ ಏನು, ಅಡಿಷನ್ ಅಂತ ಗೊತ್ತಾಯ್ತು. ಸ್ಕ್ವೇರ್ ಅಂದ್ರೆ ಏನು, ಸ್ಕ್ವೇರ್ ಆಫ್ ಅಂದ್ರೆ ಸ್ಕ್ವೇರ್ ಆಫ್ ಅಂದ್ರೆ ಸ್ಕ್ವೇರ್ ಮಾಡಬೇಕು, ಲೈಕ್ ಟೂ ಸ್ಕ್ವೇರ್ ಫೋರ್ ಸ್ಕ್ವೇರ್ ಈ ತರ. ಸ್ಕ್ವೇರ್ ಆಫ್ ಟೂ ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್. ನೋಡಿ ಮತ್ತೆ ಕಾನ್ಸಿಕ್ಯೂಟಿವ್, ಕಾನ್ಸಿಕ್ಯೂಟಿವ್ ಅಂತ ಬಂತು ಅಂದ್ರೆ ಒಂದು ಎಕ್ಸ್, ಎಕ್ಸ್ ಪ್ಲಸ್ ಒನ್ ಅಂತ ನೆನ್ಪಿಟ್ಕೊಂಬಿಡಿ ಜನರಲ್ ಆಗಿ. ಸೊ ಒನ್ ನಂಬರ್ ಈಸ್ ಎಕ್ಸ್, ಅನದರ್ ನಂಬರ್ ಈಸ್ ಎಕ್ಸ್ ಪ್ಲಸ್ ಒನ್. ಸೊ ಏನಾಗುತ್ತಂತೆ, ಈಸ್ 41, ಫೈಂಡ್ ದಿ ನಂಬರ್ಸ್. ಈಗ ಇದನ್ನ ನೋಡೋಣ ನೋಡ್ಕೊಳ್ಳಿ. ಸೆಕೆಂಡ್, ಇದೊಂದು ಸೆಕೆಂಡ್ ಎಕ್ಸಾಂಪಲ್ ಏನಂತ ಹೇಳ್ತಿದ್ದಾರೆ. ಈಗ ಮತ್ತೆ ನಮಗೆ ಲೆಟ್ ಟೂ ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮ್ಯಾಮ್ ಅಲ್ಲಿ ನಾವು ನೆಗೆಟಿವ್ ತಗೋಬಾರ್ದಾಗಿತ್ತ? ತಗೋಬೋದಿತ್ತು, ನೆಗೆಟಿವ್ ತಗೋಬೋದಿತ್ತು. ಸೊ ನೆಗೆಟಿವ್ ತಗೊಂಡಿದ್ರೆ ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾವು ನೆಗೆಟಿವ್ ತಗೊಂಡಿದ್ರೆ ಏನಾಗ್ತಿತ್ತು, ಎಕ್ಸ್ ಮೈನಸ್ 8 ಆದ್ರೆ ಇನ್ನೊಂದು ಮೈನಸ್ 7 ಆಗಿರೋದು. ಮೈನಸ್ 8 ಮೈನಸ್ 7 ಅದು ಕೂಡ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಏನೆ. ಓಕೆ ಪಾಸಿಟಿವ್ ಆದ್ರೂ ತಗೊಳ್ಳಿ, ನೆಗೆಟಿವ್ ಆದ್ರೂ ತಗೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಯೂಶಲಿ ನಾನು ಹೇಳೋದು ಪಾಸಿಟಿವ್ ವ್ಯಾಲ್ಯೂಸ್ನ ತಗೊಳ್ಳಿ ಅಂತ ಹೇಳಿ. ಓಕೆ ಈಗ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನ್ಯಾಚುರಲ್ ನಂಬರ್ಸೇ ಅಂತ ಬಂದ್ರೆ, ಸೊ ಅಲ್ಲೇನಾಗಿರುತ್ತೆ, ನ್ಯಾಚುರಲ್ ನಂಬರ್ಸ್ ಅಂದ್ರೆ ಪರ್ಟಿಕ್ಯುಲರ್ಲಿ ಪಾಸಿಟಿವ್, ಇಲ್ಲಿ ನೀವು ನೆಗೆಟಿವ್ ವ್ಯಾಲ್ಯೂ ತಗೊಳಕ್ಕಾಗಲ್ಲ. ಓಕೆ ಸೊ ಲೆಟ್ ಟೂ ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಬಿ, ಮತ್ತೆ ಕಾನ್ಸಿಕ್ಯೂಟಿವ್ ಅಂತ ಇರೋದ್ರಿಂದ ಎಕ್ಸ್ ಎಕ್ಸ್ ಪ್ಲಸ್ ಒನ್. ಓಕೆ ಈಗ ಮುಂದಕ್ಕೆ ಏನಂತ ಹೇಳಿದ್ದಾರೆ, ದಿ ಸಮ್ ಆಫ್ ಸ್ಕ್ವೇರ್ ಆಫ್ ಅಂದ್ರೆ ಇದನ್ನ ಸ್ಕ್ವೇರ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಸ್ಕ್ವೇರ್. ನೋಡಿ ಸಮ್ ಆಫ್ ಸ್ಕ್ವೇರ್ ಆಫ್ ಟು ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಇಸ್ ಈಕ್ವಲ್ ಟು 41. ಇವಾಗ ಮತ್ತೆ ಎಕ್ಸ್ ಸ್ಕ್ವೇರ್ ಹಾಗೆ ಇರುತ್ತೆ. ನೋಡಿ ಈ ತರ ಇದ್ದಾಗ ನೀವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕಾಗತ್ತೆ. ವಾಟ್ ಹ್ಯಾಪನ್ಸ್ ಟು ದ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್? ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಒನ್, ಒನ್ ಸ್ಕ್ವೇರ್ ಇಸ್ ಒನ್ ಪ್ಲಸ್ ಟೂ ಎ ಬಿ, ಸೊ ಟೂ ಎಕ್ಸ್. ನಾವು ಈ ಕಡೆ ತಗೊಂಡು ಬರೋಣ, ಮೈನಸ್ 41 ಇಸ್ ಈಕ್ವಲ್ ಟು 0 ಆಯಿತು. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಯ್ತು, ಟೂ ಎಕ್ಸ್ ಸ್ಕ್ವೇರ್, ಇದು ಪ್ಲಸ್ ಟೂ ಎಕ್ಸ್ ಇದೆ. ಪ್ಲಸ್ ಒನ್ ಮೈನಸ್ 41 ಆದರೆ ಏನಾಯಿತು, ಮೈನಸ್ 40 ಇಸ್ ಈಕ್ವಲ್ ಟು 0 ಇತ್ತು. ಸೊ ನೋಡಿ ಇದನ್ನ ಇನ್ನೂ ಸಿಂಪ್ಲೆಸ್ಟ್ ಮಾಡ್ಕೊಳ್ಳೋಣ, ಡಿವೈಡೆಡ್ ಬೈ ಟು. ನೋಡಿ ಈ ತರ ಕ್ವಾಡ್ರೆಟಿಕ್ ಇಕ್ವೇಷನ್ ಬಂದಾಗ ಆದಷ್ಟು ಅದನ್ನ ರೆಡ್ಯೂಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಅವಾಗ ನಿಮಗೆ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಅಷ್ಟು ಕಷ್ಟ ಆಗಲ್ಲ. ಓಕೆ ಈಗ ನೋಡ್ಕೊಂಡು ಬರೋಣ ನೋಡಿ ಏನಾಗುತ್ತಿದ್ದು. ಎಕ್ಸ್ ಸ್ಕ್ವೇರ್ ಡಿವೈಡ್ ಮಾಡ್ಕೊಂಡು ಬಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ 20, ಮೈನಸ್ 20 ಆಯ್ತಿದ್ದು. ಓಕೆ ಸೊ ಮೈನಸ್ 20 ಆಯ್ತು, ಯಾಕಂದ್ರೆ ಇಲ್ಲಿ ಟೂ ಅಂದರೆ 20 ಆಯ್ತು. ಈಗ ಎ ಇಂಟು ಸಿ, ಎ ಮಲ್ಟಿಪ್ಲೈ ಎ ಇಂಟು ಸಿ ಫಸ್ಟ್ ಸ್ಟೆಪ್. ಓಕೆ ಸೊ ಒನ್ ಇಂಟು ಮೈನಸ್ 20 ಇಟ್ ಈಸ್ ಮೈನಸ್ 20. ಅಗೇನ್ ಮೈನಸ್ ಇದೆ, ಅಗರ್ ಒಂದು ಮೈನಸ್ ಇರಬೇಕು ಒಂದು ಪ್ಲಸ್ ಇರಬೇಕು, ಯಾಕಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್. ಈಗ ಎರಡು ನಂಬರ್ ನಾವು ಮಲ್ಟಿಪ್ಲೈ ಮಾಡಿದ್ರೆ 20 ಬರಬೇಕು, ಆ್ಯಡ್ ಮಾಡಿದ್ರೆ 1 ಬರಬೇಕು. ಈಗ 20 ಅಂದರೆ ಫ್ಯಾಕ್ಟರ್ಸ್ ಏನಿದೆ, ಟು 10 ಟೂಸ 20 ಅಥವಾ 2 ಟೆನ್ಸ್ ಆಗಲ್ಲ, ಅದೇ ಥರ 4 ಫೈವ್ಸ್ ಆಗುತ್ತೆ. ಎಸ್ 4 ಫೈವ್ಸ್, ಜೊತೆಗೆ ಇಲ್ಲಿ ಏನಿದೆ ಪ್ಲಸ್ 1 ಇದೆ, ಹಾಗಾದರೆ ಇದು 4 ಆಗಲಿ 5 ಆಗಕ್ಕಂದ್ರೆ ಹೈಯೆಸ್ಟ್ ನಂಬರ್ ಪ್ಲಸ್ ಇರಬೇಕು ಇಲ್ಲಿ. ಯಾಕಂದರೆ ನೋಡಿ ಇಲ್ಲಿ ಪ್ಲಸ್ 5 ಮೈನಸ್ 4 ಅಂತಂದರೆ ಎರಡು ಏನಾಯ್ತು, ಈಗ ಏನಾಯಿತು ಇಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ 4 ಫೈವ್ಸ್ ಆ 20, ಅದೇ ನೋಡಿ ಪ್ಲಸ್ 5 ಮೈನಸ್ 4 ಏನಾಯಿತು, ಪ್ಲಸ್ 1 ಬಂತು. ಅಷ್ಟೇ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಈಗ ಇದನ್ನ ಬರ್ಕೊಳ್ಳೋಣ, ಪ್ಲಸ್ ಒನ್ ಅನ್ನು ಏನಂತ ಬರ್ಕೋಬಹುದು, ಪ್ಲಸ್ 5x ಮೈನಸ್ 4x ಮೈನಸ್ 20 ಇಸ್ ಈಕ್ವಲ್ ಟು 0. ಸ್ಪ್ಲಿಟ್ ಮಾಡೋಣ. ಈಗ ಇದರಲ್ಲಿ ಎಕ್ಸ್ ಕಾಮನ್ ತಗೊಂಡ್ರೆ ಏನಾಯ್ತು, ಎಕ್ಸ್ ಪ್ಲಸ್ 5, ಇದರಲ್ಲಿ ಮೈನಸ್ 4 ತಗೊಂಡ್ರೆ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0. ಚೆಕ್ ಮಾಡಿ, ಮೈನಸ್ 4 ಇಂಟು ಎಕ್ಸ್ ಮೈನಸ್ 4x ಮೈನಸ್ ಇಂಟು ಪ್ಲಸ್ ಮೈನಸ್ 4 5 ಆ 20. ಸೊ ಎರಡರಲ್ಲೂ ಮತ್ತೆ ಕಾಮನ್ ಆಗಿ ಏನಿದೆ, ಎಕ್ಸ್ ಪ್ಲಸ್ 5, ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 0. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5, ಎಕ್ಸ್ ಇಸ್ ಈಕ್ವಲ್ ಟು 4. ಇಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿರೋದ್ರಿಂದ ನಾವು ಮೈನಸ್ 5 ತಗೊಳ್ಳಲ್ಲ, 4ನ ತಗೋತೀವಿ. ಹಾಗಾದ್ರೆ ಒಂದು 4 ಆದ್ರೆ ಇನ್ನೊಂದು ಏನಾಗಿರುತ್ತೆ, 5 ಅಲ್ಲೇ ಇರುತ್ತೆ. ಪ್ರೀವಿಯಸ್ ಅಲ್ಲಿ ನೀವು ನೋಡಿದ್ರಿ, ಅಲ್ಲಿ ಒಂದು 7 8 ಅಂದ್ರೆ ಅಲ್ಲೇ ಇತ್ತು, ನೆಗೆಟಿವ್ ಇತ್ತು ಅಷ್ಟೇ. ಆದ್ರೆ ಇನ್ನೊಂದು ಏನಾಗಿರುತ್ತೆ, 4 ಪ್ಲಸ್ 1 ಎಷ್ಟಾಯ್ತು, 5. ಸೊ ಟೂ ನ್ಯಾಚುರಲ್ ನಂಬರ್ಸ್, ಸೊ ದೇರ್ ಫೋರ್ ಟೂ ನ್ಯಾಚುರಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್ ನಂಬರ್ಸ್ ಆರ್ ಏನಂತ ಬರೀತೀರಾ, 4 ಆ್ಯಂಡ್ 5. ನೋಡಿ ಮಲ್ಟಿಪ್ಲೈ, ಇವಾಗ ಈಗ ಬೇಕಾದ್ರೆ ಚೆಕ್ ಮಾಡ್ಬೋದು, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು, 4 ಸ್ಕ್ವೇರ್ ಎಷ್ಟಪ್ಪ 16, 5 ಸ್ಕ್ವೇರ್ ಎಷ್ಟಪ್ಪ 25, ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟಾಯ್ತು, 25 ಪ್ಲಸ್ 16 41. ಸಿಂಪಲ್ ಆಗಿದೆ. ಓಕೆ
ಈಗ ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ ನೋಡಿ, ನೆಕ್ಸ್ಟ್ ಒನ್ಗೆ ಹೋಗೋಣ. ಈಗ ನೆಕ್ಸ್ಟ್ ನೋಡ್ಕೊಂಡು ಬನ್ನಿ ಏನಂತ ಕೊಟ್ಟಿದ್ದಾರೆ. ಫೈಂಡ್ ದಿ ನ್ಯಾಚುರಲ್ ನಂಬರ್ಸ್, ಫೈಂಡ್ ದಿ ನ್ಯಾಚುರಲ್ ನಂಬರ್ಸ್ ವಿಚ್ ಡಿಫರ್ ಬೈ ಫೈವ್. ಅರ್ಥ ಮಾಡ್ಕೊಳ್ಳಿ ಕ್ವೆಶನ್ ಇದು, ಫೈಂಡ್ ದಿ ನ್ಯಾಚುರಲ್ ನಂಬರ್ಸ್ ವಿಚ್ ಡಿಫರ್ ಬೈ ಫೈವ್ ಆ್ಯಂಡ್ ದ ಸಮ್ ಆಫ್ ಹೂ ಸ್ಕ್ವೇರ್ ಇಸ್ 97 ಅಂತ ಕೊಟ್ಟಿದ್ದಾರೆ. ಸಮ್ ಆಫ್ ಹೂ ಸ್ಕ್ವೇರ್ ಇಸ್, ಫಸ್ಟ್ ಎರಡು ನಂಬರ್ ಗೊತ್ತಾಗಬೇಕು. ಏನಂತ ಹೇಳ್ತಿದ್ದಾರೆ, ಫೈಂಡ್ ದಿ ನ್ಯಾಚುರಲ್ ನಂಬರ್ ವಿಚ್ ಡಿಫರ್ ಬೈ ಫೈವ್ ಅಂತ. ಅಂದರೆ ಎರಡಕ್ಕೂ ಐದು ವ್ಯತ್ಯಾಸ ಇದೆ. ಫಾರ್ ಎಕ್ಸಾಂಪಲ್, ಒಂದು ನಂಬರ್ ಲೈಕ್ ಫಾರ್ ಎಕ್ಸಾಂಪಲ್ ಒನ್ ಅಂತ ತೊಗೊಂಡ್ರೆ ಇನ್ನೊಂದು ನಂಬರ್ ಏನಾಗಿರುತ್ತೆ, ಸಿಕ್ಸ್ ಆಗಿರುತ್ತೆ. ಅಂದರೆ ಫೈವ್ ಆ್ಯಡ್ ಮಾಡಬೇಕು ನಾವು, ಎಕ್ಸ್ಟ್ರಾ ಫೈವ್ ಆ್ಯಡ್ ಮಾಡಬೇಕು, ಅಥವಾ ಸಿಕ್ಸ್ ಮೈನಸ್ ಫೈವ್ ಮಾಡಬೇಕು. ಆ ಥರ ಸಿಕ್ಸ್ ಮೈನಸ್ ಫೈವ್ ಏನಾಯಿತು, ಒನ್ ಆಯಿತು ಈ ಥರ. ಅಥವಾ ಇನ್ನೊಂದು ನಂಬರ್ ನನ್ನ ಟೂ ಅಂತ, ಒಂದು ಯಾವುದೋ ನಂಬರ್ ಟೂ ಅಂತ ತೊಗೊಂಡ್ರೆ ಇನ್ನೊಂದು ನಂಬರ್ ಸೆವೆನ್ ಆಗಿರುತ್ತೆ. ಅಂದರೆ ಅವೆರಡಕ್ಕೂ ಡಿಫ್ರೆನ್ಸ್ ಏನಿದೆ, ಡಿಫರ್ ಬೈ ಫೈವ್ ಅಂದರೆ ಅವೆರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ, ಫೈವ್ ಇದೆಯಂತೆ. ಹಾಗಾದರೆ ನಾನು ಒಂದನ್ನು ಎಕ್ಸ್ ಅಂತ ತೊಗೊಂಡ್ರೆ ಇನ್ನೊಂದು ಏನಾಗಿರುತ್ತೆ, ಎಕ್ಸ್ ಮೈನಸ್ ಫೈವ್, ಎಕ್ಸ್ ಮೈನಸ್ ಫೈವ್ ಆಗಿರುತ್ತೆ. ಅಥವಾ ಒಂದನ್ನು ಎಕ್ಸ್ ಅಂತ ತೊಗೊಂಡ್ರೆ ಎಕ್ಸ್ ಪ್ಲಸ್ ಫೈವ್ ಅಂತಲೂ ನೀವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಎಕ್ಸ್ ಎಕ್ಸ್ ಪ್ಲಸ್ ಫೈವ್ ಅಥವಾ ಎಕ್ಸ್ ಎಕ್ಸ್ ಮೈನಸ್ ಫೈವ್ ಹೇಗಾದರೂ ನೀವು ಬರ್ಕೋಬೋದು. ಓಕೆ, ಎಕ್ಸ್ ಎಕ್ಸ್ ಪ್ಲಸ್ ಫೈವ್ ಅಂತನಾದರೂ ತೊಗೊಳ್ಳಿ, ಅಥವಾ ಎಕ್ಸ್ ಎಕ್ಸ್ ಮೈನಸ್ ಫೈವ್ ಆದರೂ ಅಂತನಾದರೂ ತೊಗೊಳ್ಳಿ. ಇಲ್ಲಿ ಎರಡು ಚಾನ್ಸಸ್ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಏನಂತ ಹೇಳ್ತಿದ್ದಾರೆ, ಫೈಂಡ್ ದಿ ನ್ಯಾಚುರಲ್ ನಂಬರ್ಸ್ ವಿಚ್ ಡಿಫರ್ ಬೈ ಫೈವ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಲೆಟ್ ಟೂ ನ್ಯಾಚುರಲ್ ನಂಬರ್ಸ್ ಆರ್ ಎಕ್ಸ್ ಎಕ್ಸ್ ಮೈನಸ್ ಫೈವ್. ನೀವು ಎಕ್ಸ್ ಪ್ಲಸ್ ಫೈವ್ ಅಂತ ತೊಗೊಂಡಾದರೂ ಮಾಡಿ, ಓಕೆ, ಅದೇ ಆನ್ಸರೇ ಬರುತ್ತೆ. ಡಿಫರ್ ಅಂತ ಅಂದಿರೋದ್ರೆ ನಾನು ಎಕ್ಸ್ ಮೈನಸ್ ಫೈವ್ ಅಂತ ತೊಗೊಂಡಿದ್ದೀನಿ. ಈಗ ಏನಂತ ಹೇಳ್ತಿದ್ದಾರೆ, ನೆಕ್ಸ್ಟು ದಿ ಸಮ್ ಆಫ್ ಹೂ ಸ್ಕ್ವೇರ್ ಇಸ್ 97 ಅಂತ ಹೇಳ್ತಿದ್ದಾರೆ. ಅಂದರೆ ಸಮ್ ಆಫ್ ಹೂ ಸ್ಕ್ವೇರ್ ಇಸ್ 97 ಅಂದರೆ ಪ್ರೀವಿಯಸ್ ಕ್ವೆಶನ್ ತಾನೇ. ಏನಂತ ಹೇಳ್ತಾರೆ, ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 97. ಈಗ ಇದನ್ನು ನೋಡೋಣ. ಈಗ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ ಪ್ಲಸ್ 25, ಮೈನಸ್ ಟೂ ಎ ಬಿ, ಟೂ ಎ ಬಿ, ಟೂ ಎಕ್ಸ್ ಇಂಟು ಫೈವ್ ಅಂತಂದ್ರೆ ಏನಾಯಿತು, 10x. ಈ ಕಡೆ ತೊಗೊಂಡು ಬಂದರೆ ಮೈನಸ್ 97 ಇಸ್ ಈಕ್ವಲ್ ಟು 0. ಈಗ ನೋಡಿ, ಇಲ್ಲಿ 2x ಸ್ಕ್ವೇರ್, ಇಲ್ಲಿ ಏನಾಯಿತು, ಮೈನಸ್ 10x. 25 97 ನೋಡಿ, ಇಲ್ಲಿ ಪ್ಲಸ್ 25 97 ಅಂದರೆ ಎಷ್ಟಾಯಿತು, 927 72 ಆಯಿತು. ಎಷ್ಟಾಯಿತು, ಮೈನಸ್ 72 ಇಸ್ ಈಕ್ವಲ್ ಟು 0. ಈಗ ನೋಡ್ಕೊಂಡು ಬನ್ನಿ, ಎಲ್ಲಾದರೂ ನಾನು ಟೂ ಇಂದ ಡಿವೈಡ್ ಮಾಡ್ಬೋದು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 36 ಇಸ್ ಈಕ್ವಲ್ ಟು 0. ಸೊ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು. ಈಗ ಮತ್ತೆ ಎ ಇಂದ ಸಿಗೆ ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು, 1 ಇಂಟು ಮೈನಸ್ 36 ಇಟ್ ಈಸ್ ಮೈನಸ್ 36. ಮತ್ತೆ ಮೈನಸ್ 36 ಅಂದರೆ ಏನಾಯಿತು, ಒಂದು ಮೈನಸ್ಸು ಒಂದು ಪ್ಲಸ್ಸು. ಈಗ ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ 36 ಬರಬೇಕು, ಆ್ಯಡ್ ಮಾಡಿದ್ರೆ 5 ಬರಬೇಕು. ಆ್ಯಡ್ ಮಾಡಿದ್ರೆ 36 ಅಂದರೆ ಸುಮಾರಿದೆ ನಿಮಗೆ, 12 3s 36 ಬರುತ್ತೆ, 9 4s 4 9s 9 4s ಆಗುತ್ತೆ. ಆದರೆ ಇಲ್ಲಿ ಮೈನಸ್ 5 ಇರೋದ್ರಿಂದ ಮೈನಸ್ 9 + 4 ಆಗುತ್ತೆ. ಸೊ ನೋಡಿ, ಇಲ್ಲಿ ಮೈನಸ್ ಇಂಟು ಪ್ಲಸ್, ಮೈನಸ್ 9 4s 36, ಮೈನಸ್ 9 + 5, 9 - 4 ಎಷ್ಟು, 5. ಹೈಯೆಸ್ಟ್ ನಂಬರ್ ಸೈನ್ ಇಟ್ ಇಸ್ ಮೈನಸ್. ಸೊ ಹಾಗಾದ್ರೆ ನಾನು ಇದನ್ನು ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 4x ಮೈನಸ್ 36 ಇಸ್ ಈಕ್ವಲ್ ಟು 0. ಈಗ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಎಕ್ಸ್ ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ 9, ಇದರಲ್ಲಿ 4 ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ 9 ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 9 ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 0. ಹಾಗಾದರೆ ನಾನು ಇವಾಗ ಸಪ್ರೇಟಾಗಿ ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಮೈನಸ್ 9 ಇಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 9, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 4 ಬಂತು. ಎಕ್ಸ್ ಇಸ್ ಈಕ್ವಲ್ ಟು 9, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 4. ಹಾಗಾದರೆ ಟೂ ನಂಬರ್ಸ್ ಯಾವುದು? ಹಾಗಾದರೆ ಎಕ್ಸ್ 9 ಅಂತ ತೊಗೊಂಡ್ರೆ 9 - 5 ಏನಾಯಿತು, 4 ಇಲ್ಲೇ ಇದೆ. ಹಾಗಾದರೆ ಟೂ ನಂಬರ್ಸ್ ಆರ್ ಏನಾಯಿತು, 9 and 4 ಆಯಿತು. 9 and 4 ಸಿಂಪಲ್ ಆಗಿದೆ ಕ್ವೆಶನ್, ಅರ್ಥ ಮಾಡ್ಕೋಬೇಕು ಅಷ್ಟೇ. ವರ್ಬಲ್ ಕ್ವೆಶನ್ ಅರ್ಥ ಮಾಡಿಕೊಂಡ್ರೆ ತುಂಬ ಸಿಂಪಲ್. ಡಿಫರ್ ಬೈ ಫೈವ್ ಅಂತಂದರೆ ಮೈನಸ್ ಆದರೂ ತೊಗೊಳ್ಳಿ, ಪ್ಲಸ್ ತೊಗೊಂಡಿದ್ರು ಇದೇ ಬರ್ತಿತ್ತು. ಪ್ಲಸ್ ತೊಗೊಂಡಿದ್ರೆ ಏನಾಗಿರ್ತಿತ್ತು ಗೊತ್ತಾ, ನನ್ನ ಪ್ರಕಾರ -9 + 4 ಬಂದಿರೋದು ಅಷ್ಟೇ. -9 + 4 ಬಂದಿರೋದು. ಪ್ಲಸ್ 5 ಒಂದ್ಸರಿ ಚೆಕ್ ಮಾಡಿ ಬರುತ್ತೋ ಇಲ್ವೋ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ. ಓಕೆ, ನೆಕ್ಸ್ಟ್ ಇವತ್ತಿನ ಲಾಸ್ಟ್ ಕ್ವೆಶನ್ಗೆ ಹೋಗೋಣ. ನಂಬರ್ಸಲ್ಲಿ ಲಾಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ಏನಂತ ಕೊಟ್ಟಿದ್ದಾರೆ, ದಿ ಸಮ್ ಆಫ್ ಅ ನಂಬರ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಈಸ್ 17/4. ದಿ ಸಮ್ ಆಫ್ ನಂಬರ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಈಸ್ 17/4, ಫೈಂಡ್ ದಿ ನಂಬರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಫೈಂಡ್ ದಿ ನಂಬರ್. ಈಗ ಇಲ್ಲಿ ಒಂದು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಕ್ವೆಶನ್ನ. ಏನಂತ ಕೊಟ್ಟಿದ್ದಾರೆ, ನಂಬರ್
ದಿ ಸಮ್ ಆಫ್ ನಂಬರ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್. ಈಗ ನಾವು ರೆಸಿಪ್ರೋಕಲ್ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಂಡು, ಒಂದು ನಂಬರ್ನ ನಾನು ಫಾರ್ ಎಕ್ಸಾಂಪಲ್ ಸಿಕ್ಸ್ ಅಂತ ನಾನು ತೊಗೊಂಡ್ರೆ ಅದರ ರೆಸಿಪ್ರೋಕಲ್ ಏನಾಗುತ್ತೆ ಗೊತ್ತಿದೆಯಾ ನಿಮಗೆ? 1/6 ಅಂತ ಹೇಳ್ತೀವಿ ನಾವು. ಸಿಕ್ಸ್ ಅಂತ ತೊಗೊಂಡ್ರೆ ಅದರ ರೆಸಿಪ್ರೋಕಲ್ 1/6, 10 ಅಂತ ತೊಗೊಂಡ್ರೆ 1/10 ಈ ಥರ. ಹಾಗಾದ್ರೆ ನಾನು ಜನರಲ್ ಆಗಿ ತೊಗೊಳ್ಳೋದಾದರೆ, ಸೊ ಲೆಟ್ ದಿ ನಂಬರ್ ಬಿ ಎಕ್ಸ್ ಅಂತ ತೊಗೊಳ್ಳಿ. ಇಟ್ಸ್ ರೆಸಿಪ್ರೋಕಲ್ ಏನಾಗುತ್ತೆ ಅಂದರೆ, ಹಾಗಾದ್ರೆ ಪ್ರಕಾರ ರೆಸಿಪ್ರೋಕಲ್ ಅಂತ ನಾವು ತೊಗೊಂಡ್ರೆ, ಸೊ 1/x ಆಗುತ್ತೆ. ಸೊ ಈ ನಂಬರ್ ಅಂದರೆ ಎಕ್ಸು, ಇಟ್ಸ್ ರೆಸಿಪ್ರೋಕಲ್ ಅಂದರೆ 1/x. ಅವ್ರೇನಂತ ಹೇಳ್ತಿದ್ದಾರೆ, ದಿ ಸಮ್ ಆಫ್ ನಂಬರ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಅಂದರೆ, ಒಂದು ನಂಬರು ಅಂದರೆ ಆ ರೆಸಿಪ್ರೋಕಲ್ನ ಆ್ಯಡ್ ಮಾಡಿದ್ರೆ 17/4 ಬರುತ್ತೆ ಅಂತ ಹೇಳ್ತಿದ್ದಾರೆ. ಬರ್ಕೊಳ್ಳೋಣ ಈಗ. ಸಮ್ ಅಂತಂದರೆ ಅಡಿಷನ್ ಅಲ್ವಾ. ಸೊ ಎಕ್ಸ್ ಪ್ಲಸ್ 1/x ಇಸ್ ಈಕ್ವಲ್ ಟು 17/4 ಅಂತ ಹೇಳ್ತಿದ್ದಾರೆ. ಈಗ ಫಸ್ಟ್ ಇಲ್ಲಿ ನೋಡ್ಕೊಳ್ಳೋಣ, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಇಸ್ ಈಕ್ವಲ್ ಟು 17/4. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 4 × x² ಇಟ್ ಇಸ್ 4x². 4 × 1 ಇಟ್ ಇಸ್ 4, ವಿಚ್ ಇಸ್ ಈಕ್ವಲ್ ಟು 17 × x ಇಟ್ ಇಸ್ 17x. ಇವಾಗ ಈ ಕಡೆಗೆ ತೊಗೊಂಡು ಬರೋಣ. ಓಕೆ, 4x² ಮೈನಸ್ 17x ಪ್ಲಸ್ 4 ಇಸ್ ಈಕ್ವಲ್ ಟು 0. ಓಕೆ, ಈಗ ಮತ್ತೆ ನಮ್ಮ ಪ್ರಕಾರ ಏನಾಗಿರಬೇಕು, ಎ ಮತ್ತೆ ಸಿನ ಮಲ್ಟಿಪ್ಲೈ ಮಾಡಬೇಕು ಅಲಾಂಗ್ ವಿತ್ ಸೈನ್. 4 × 4 = 16 ಅಂದರೆ ಪ್ಲಸ್ 16 ಬಂದಿದೆ. ಈಗ ಪ್ಲಸ್ ಬರೋದು ಯಾವಾಗ, ಇಲ್ಲ ಎರಡೂ ಪ್ಲಸ್ ಪ್ಲಸ್ ಆಗಿರಬೇಕು ನೋಡಿ, ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಆಗಿರಬೇಕು, ಇಲ್ಲ ಮೈನಸ್ ಇಂಟು ಮೈನಸ್. ಆದರೆ ಇಲ್ಲಿ ಏನಿದೆ, ಮೈನಸ್ 17 ಇರೋದ್ರಿಂದ ಎರಡು ಏನಾಗಿರಬೇಕು, ಮೈನಸ್ ಮೈನಸ್. ಈಗ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 16 ಬರಬೇಕು. ಯಾವ್ಯಾವ 16 ಬರುತ್ತೆ, 4 × 4 = 16, ಅದೇ ಥರ 2 × 8 = 16. ಆದರೆ ನಮಗಿಲ್ಲಿ 17 ಆಗಿರೋದ್ರಿಂದ 16 × 1 ತೊಗೋಬೇಕಾಗತ್ತೆ. ನೋಡಿ ಇಲ್ಲಿ −16 − 1, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 16 × 1 = 16. −16 − 1 ಗೊತ್ತಿದೆ ಅನ್ಕೋತೀನಿ ನಿಮ್ಗೆ, ಎರಡು ಸೇಮ್ ಸೈನ್ ಇದ್ರೆ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ, ಮೈನಸ್ 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 16 × 17 ಆಯಿತು. ಓಕೆ, ಹಾಗಾದರೆ −17, ಹಾಗಾದ್ರೆ ಏನಂತ ಬರ್ಕೋತೀವಿ, 4x² ಮೈನಸ್ 16x ಮೈನಸ್ ಎಕ್ಸ್ ಪ್ಲಸ್ 4 = 0. ಈಗ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಓಕೆ, ಇವೆರಡರಲ್ಲಿ ನಾನು 4x ನ ಕಾಮನ್ ತೆಗಿಬೋದು. 4x ನ ನಾನು ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ 4, ನೋಡಿ ಬೇಕಾದ್ರೆ 4x × x, 4x² 4x − 4 ಇಟ್ ಇಸ್ −16x. ಇವೆರಡರಲ್ಲಿ ಮತ್ತೆ ನಾನೇನು ಕಾಮನ್ ತೆಗಿಬೋದು, −1 ಕಾಮನ್ ತೊಗೊಂಡ್ರೆ, ನೋಡಿ ಇಲ್ಲಿ −1 ಕಾಮನ್ ತೊಗೊಂಡ್ರೆ ಎಕ್ಸ್ −4 = 0. ಬೇಕಾದ್ರೆ ಚೆಕ್ ಮಾಡಿ, −1 × x ಮೈನಸ್ ಎಕ್ಸ್, −(-) ಪ್ಲಸ್ −1 × 4 ಇಟ್ ಇಸ್ 4. ಈಗ ಮತ್ತೆ ಇದನ್ನು ಸ್ಪ್ಲಿಟ್ ಮಾಡಿಕೊಂಡ್ರೆ ಎಕ್ಸ್ ಮೈನಸ್ 4, 4x − 1 = 0. ಓಕೆ, ಹಾಗಾದರೆ ಇದರಲ್ಲಿ ನಾನು ಇವಾಗ ಸ್ಪ್ಲಿಟ್ ಮಾಡಿಕೊಂಡ್ರೆ −4 = 0, 4x − 1 = 0. ಹಾಗಾದ್ರೆ ಇಲ್ಲೇನಾಯಿತು, x = 4 ಆಯಿತು, ಇಲ್ಲೇನಾಗುತ್ತೆ, 4x = 1 ಆಯಿತು, x = 1/4 ಆಯಿತು, 1/4 ಆಯಿತು. ಹಾಗಾದರೆ ನೋಡಿ, ಯಾವ್ದು ಬೇಕಾದ್ರೂ ನೀವು ಇಲ್ಲಿ ತೊಗೋಬೋದು, ನೀವು ಎರಡು ಪಾಸಿಟಿವ್ ಆಗಿರೋದ್ರಿಂದ 4 ತೊಗೋಬೋದು, 1/4. ಇಲ್ಲಿ ಬೇಕಾದ್ರೆ ಚೆಕ್ ಮಾಡಿ, 4 ಅಂತ ತೊಗೊಂಡ್ರೆ ಏನಾಗುತ್ತೆ, ಇಟ್ಸ್ ರೆಸಿಪ್ರೋಕಲ್ ಇಸ್ 1/4. ನೋಡಿ ಇಲ್ಲಿ 4 1/4, ಬೇಕಾದ್ರೆ ಚೆಕ್ ಮಾಡಿ. ಸೊ ಟೂ ನಂಬರ್ಸ್ ಅಥವಾ ಎ ನಂಬರ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಅಂತಂದರೆ ಏನಾಯಿತು, 4 and 1/4. ಬೇಕಾದ್ರೆ ಚೆಕ್ ಮಾಡಿ, ಸಮ್ ಮಾಡಿದ್ರೆ ಬರುತ್ತೆ ನಮಗೆ 17/4 ಅಂತ. 4 + 1/4 ತಾನೇ, 4 × 4 = 16, 16 + 1 = 17/4 ಬರುತ್ತೆ. 4 × 4 = 16, 17/4 ಬರುತ್ತೆ ನೋಡಿ. ಓಕೆ, ಸೊ ಈ ಥರ ಸ್ವಲ್ಪ ಕ್ವೆಶನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲೊಂದಷ್ಟು ನಾನು ಲಿಸ್ಟ್ ಮಾಡಿದ್ದೀನಿ, ಇದನ್ನು ಸ್ಕ್ಯಾನ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈ ಕ್ವೆಶನ್ಸ್ನ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇದು ಟೈಪ್ 1 ಕ್ವಾಡ್ರಾಟಿಕ್ ಈಕ್ವೇಷನಿಂದ ನಂಬರ್ಸ್ ರಿಲೇಟೆಡ್ ಆಗಿ ಕೇಳೋ ಅಂಥ ಕ್ವೆಶನ್. ಟೈಮ್ ಇದೆ ನಿಮಗೆ, ಎಕ್ಸಾಮ್ಸ್ ಟೈಮ್ ಇರೋದ್ರಿಂದ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ, ನೀವು ಕಲಿತಾ ಬನ್ನಿ. ಟೈಪ್ಸ್ ಬೇರೆ ಬೇರೆ ಟೈಪ್ಸ್ ಇರೋದೆ, ಸೊ ಇದೊಂದೇ ಲೆಸನ್ ಅಲ್ಲ, ಟ್ರಿಗ್ನೋಮೆಟ್ರಿಲು ಬೇರೆ ಬೇರೆ ಟೈಪ್ಸ್ ಇದೆ, ಬೇರೆ ಬೇರೆ ಥರ ಕ್ವೆಶನ್ಸ್ ಬಂದರೆ ಹೇಗೆ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಈ ಲೆಸನ್ಸ್ ಎಲ್ಲ ಈಸಿ ಅಂತ ಫೀಲ್ ಆಗಲಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.